ಏನಿಲ್ಲ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮತ್ತೆ ನಾನೆಲ್ಲ ತಾಯಂದ್ರಿಗೂ ಹೇಳೋದಿಷ್ಟೇ, ಮತ್ತೆ ಬರೀ ಹೆಂಡತಿ ಮಾತು ಕೇಳಿದ್ರೆ ಅಮ್ಮ ಹೇಳೋದು, ಅವನು ಬರೀ ಹೆಂಡತಿ ಮಾತು ಕೇಳ್ತಾನೆ ಹೇಳಿ ಪಕ್ಕದ ಮನೆಯವ್ರು ಮಾತು ಕೇಳಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಬಿಡಲ್ವೇ? ಕೇಳಬೇಕು ಅಂತ ಆಸೆ ಇದ್ರೂ ಕೇಳೋಕ್ಕಾಗಲ್ವೇ? ಅಲ್ವಾ, ಜೋಕ್ ಅರ್ಥ ಆಗ್ಲಿಲ್ಲ. ನಾನು ಅಲ್ಲ, ಮಮ್ಮಿ ಫಿಶ್ ಡೈಲಾಗ್ ತುಂಬಾ ಟ್ರಾಲ್ ಆಯ್ತು. ನದಿಯಲ್ಲಿ ಎರಡು ಮೀನು ಮಾತಾಡ್ಕೊಳ್ಳುತ್ತೆ, ಆಗ ಮಗು ಫಿಶ್ ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲಿ ಸೆಲ್ ಫಿಶ್ಗಳಿದಾವೆ ಕಣೋ, ಅದಕ್ಕೆ. ನಾನು ಹೇಳೋದಿಷ್ಟೇ, ಬಿ ಸ್ಟ್ರಾಂಗ್ ಇನಫ್. ದುಡ್ಡು, ಆಸ್ತಿ, ಅಂತಸ್ತು, ಐಶ್ವರ್ಯ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಲೈಫ್ ಅಲ್ಲಿ ಗೋಲ್ಡನ್ ಫಾರ್ಮುಲಾ ಫಾರ್ ಸಕ್ಸಸ್. ಯಾರು ಏನನ್ಕೊಂಡ್ರೆ ಏನು ಅನ್ನೋ ವಾಸಿನ ರೋಗನ ವಾಸಿ ಮಾಡ್ಕೋಬೇಕು. ಪ್ರತಿ ಹೆಜ್ಜೆಯಲ್ಲೂ ಇಂಪ್ರೆಷನ್ನು, ಒಪಿನಿಯನ್ ಕ್ರಿಯೇಷನ್. ವಾಟ್ ಇಸ್ ದಿಸ್? ನೀವು ಏನು ಮಾಡಕ್ ಹೋದ್ರು ನಿಮ್ಗೆ ಯಾವುದೋ ಒಂದು ಶರ್ಟ್ ಇಷ್ಟ ಆಗಿರುತ್ತೆ, ಯಾರಾದ್ರೂ ಒಪಿನಿಯನ್ ಕೇಳೋದು, ಇದು ಚೆನ್ನಾಗಿಲ್ಲ ಅಂದ್ರೆ ಪಕ್ಕಕ್ಕೆ ಬಿಸಾಕೋದು. ಪ್ರತಿಯೊಂದರಲ್ಲೂ ಇಂಪ್ರೆಸ್ ಮಾಡಿದ್ರೆ ಲೈಫ್ ಡಿಪ್ರೆಸ್ ಆಗುತ್ತೆ, ಸುಪ್ರೆಸ್ ಆಗುತ್ತೆ, ಕಂಪ್ರೆಸ್ ಆಗುತ್ತಲ್ಲಿ ಕಂಪ್ರೆಸ್ ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಇಂಪ್ರೆಸ್ಸಿಂಗ್ ಯುವರ್ ಸರೌಂಡಿಂಗ್. ಮತ್ತೆ ನಾನು ಎಲ್ರಿಗೂ ಹೇಳ್ತೀನಿ, ತೀರಾ ಏನ್ಗತ್ತಾ ಲೈಫ್ ನಾವು ಅನ್ಕೊಂಡಷ್ಟೆಲ್ಲ ಇರಲ್ಲ. ಏನು ಈ ಹುಡುಗರು ಹುಡುಗಿರು ಕನಸು ಕಾಣ್ತಾ ಇರ್ತಾರೆ, ನನ್ನನ್ನು ಮದುವೆ ಆಗ್ಬೇಕು ಅಂದ್ರೆ ಕ್ಯೂವಲ್ಲಿ ನಿಂತ್ಕೋಬೇಕು ಅಂತ. ವಯಸ್ಸಪ್ಪ ಮಗನೇ, ನೀನು ಕ್ಯೂವಲ್ಲಿ ನಿಂತ್ಕೊಂಡ್ರು ಕೊಡಲ್ಲ ಹುಡುಗಿನ. ಇದೇ ಕನಸು ರಿಯಾಲಿಟಿಗೂ ಡಿಫ್ರೆನ್ಸ್. ಏನು ವರ್ಷ, ಎರಡು ವರ್ಷ, ಮೂರು ವರ್ಷ ಹುಡುಕಿದ್ರು ಹುಡುಗಿ ಸಿಗಲ್ಲ. ಕಾಲೇಜ್ಗಳಲ್ಲ ಬಿಲ್ಡಪ್ ನೋಡಬೇಕು. ನಮ್ಮ ಬ್ಯಾಚಲ್ಲಿ ಒಬ್ಬ ಹುಡುಗಿ ಹೇಳ್ತಿದ್ರು, ನಾನು ಏರೋನಾಟಿಕಲ್ ಇಂಜಿನಿಯರ್ ಆಗೋದು ಅಂತ. ಮೊನ್ನೆ ಅವರು ಅದಕ್ಕೆ ಪಾತ್ರೆ ತೊಳಿತಿದ್ಲು. ನೋಡಿ ವಾಟ್ ಶಿ ಸೆಟ್ ಅಂಡ್ ವಾಟ್ ಶಿ ಇಸ್ ಡೂಯಿಂಗ್ ನಾವ್ ಅಂತ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಫ್ರೆಂಡ್, ಏರೋನಾಟಿಕಲ್ ಇಂಜಿನಿಯರೇ ಅಂದ್ರು. ನಾನು ಹೇಳ್ದೆ ಆ ಹುಡುಗಿಗೆ, ಹೇಳ್ದೆ ಕನಸು ಯಾರು ಬೇಕಾದ್ರೂ ಕಾಣ್ತಾರೆ. ಏಳನೇ ಕ್ಲಾಸಲ್ಲೋ, ಎಂಟನೇ ಕ್ಲಾಸಲ್ಲೋ ಟೀಚರ್ ಎಂ ಸಿ ಏನಾಗ್ತಿ ಅಂದ್ರೆ ಎಲ್ಲರೂ ಡಾಕ್ಟ್ರು ಅಂತ ಡಾಕ್ಟರ್ ಅಂದ್ಬಿಡೋದು, ಇಂಜಿನಿಯರ್ ಅಂತ ಇಂಜಿನಿಯರ್ ಅನ್ನೋದು. ಆ ಡಾಕ್ಟ್ರು, ಇಂಜಿನಿಯರು, ಆರ್ಮಿ, ಟೀಚರು, ಫಾರ್ಮರು, ಕಾಪಿ ಪೇಸ್ಟ್ ಆನ್ಸರ್ಸು. ಕರೆಕ್ಟಾಗಿ ನಮ್ಮ ಡ್ರೀಮ್ ಏನು, ನಮ್ಮ ಮನಸ್ಥಿತಿ ಅಷ್ಟೇ. ಯಾವುದೋ ಒಂದು ವೀಕ್ ಮೂಮೆಂಟಲ್ಲಿ ಎಲ್ಲರೂ ಹೇಳಿದ್ರು ಅಂತ ಅದೇ ಡ್ರೀಮ್ಗೆ ಕನೆಕ್ಟ್ ಆಗಿರ್ತೀವಿ. ಇಲ್ಲಿ ಕುತ್ಕೊಂಡು ಫಿಸಿಕ್ಸ್ ಓದಿ ಆ ಪ್ರಾಬ್ಲಮ್ಸ್ ಅರ್ಥ ಆದಾಗ ಅರ್ಥ ಆಗುತ್ತೆ, ಹತ್ತು ವರ್ಷ ಎಷ್ಟು ಬಿಲ್ಡಪ್ ಕೊಟ್ಟೆ ಅಂತ. ಕೆಮಿಸ್ಟ್ರಿ ಓದಿದಾಗ ಅರ್ಥ ಆಗುತ್ತೆ ಲೈಫ್ನ ಕೆಮಿಸ್ಟ್ರಿ ಬ್ಯಾಲೆನ್ಸ್ ತಪ್ಪಿದೆ ಅಂತ. ಬಯಾಲಜಿ ಅರ್ಥ ಆಗದೆ ಇದ್ದಾಗ ತಲೆಗೆ ಹೋಗ್ತಾರೆ. ನಾನು ಹೇಳೋದಿಷ್ಟೇ, ಬಿಲೀವ್ ಸ್ಟ್ರಾಂಗ್ಲಿ, ಗಟ್ಟಿಯಾಗಿರಿ. ನಾನು ಹೇಳೋದಿಷ್ಟೇ, ಕೆರಿಯರ್ ಕಾನ್ಸಂಟ್ರೇಟ್ ಮಾಡ್ಬೇಕು ಮಗ.